ಹಾಗೆ ನಾವು ತುಲನೆ ಮಾಡೋದಿಲ್ಲ. ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ನಾವು ತುಲನೆ ಮಾಡೋದಿಲ್ಲ. ಸರಿಯಲ್ಲ, ಒಟ್ಟಿಗೆ ನಮಗೆ ಸಾಧ್ಯವಾದಷ್ಟು ಕಾರ್ಯ ಮಾಡಿದ್ದೇವೆ. ಅದು ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತ ನಾವು ಹಾಗೆ ಹೇಳಿದೆ. ಚಿಕ್ಕದು ಕೂಡ ಮಹತ್ವದ್ದು, ದೊಡ್ಡದು ಮಹತ್ವದ್ದು. ಎಷ್ಟೋ ಕಾರ್ಯಗಳು ದೇವರು ಮಾಡಿಸಿದ್ದಾರೆ, ಇನ್ನೂ ನಡೆಯಿದೆ ಅಂತ ಅಷ್ಟೇ ಪ್ರಾರ್ಥನೆ. ಸಂದಾನಕ್ಕೆ ಅಷ್ಟು ಆಸಕ್ತಿ ತೋರಿಸಿರಲಿಲ್ಲ ಅಷ್ಟೇ, ಧರ್ಮ ಸಂಸತ್ತಿನವರು ತೋರಿಸಿಲ್ಲ. ಅವರದ್ದು ಒಂದು ಕ್ರಮ ಇದೆ, ಅವರ ಯೋಜನೆ. ಅದಕ್ಕೆ ಮುಸಲ್ಮಾನರು ಒಪ್ಪುವುದಿಲ್ಲ ಅಂತ ಗೊತ್ತಾಗುತ್ತೆ. ಅಲ್ಪಸಂಖ್ಯಾತ ಒಪ್ಪುವುದಿಲ್ಲ, ಅವರು ಒಪ್ಪಿಲ್ಲ ಈಗಾಗಲೇ. ಅದರಿಂದ ಆಗೋದಲ್ಲ ವ್ಯವಹಾರ, ಸುಮ್ಮನೆ ಕಾಲಹರಣ ಅಂತ ಇಷ್ಟೇ ಅಭಿಪ್ರಾಯ. ಅವರು ಸುಪ್ರೀಂ ಕೋರ್ಟಿನ ತೀರ್ಪನ್ನೇ ಕಾಯ್ತಾ ಇದೆ. ಅದು ಅನುಕೂಲವಾಗಿದೆ, ಕೆಳಗಿನ ಕೋರ್ಟಲ್ಲಿ ರಾಮನಿಗೆ ಉಂಟು ಅಂತ ಪೂರ್ವವಾಗಿದೆ. ನೋಡುವ ಜಡ್ಜ್ಮೆಂಟು ಇರಬಹುದು, ನಾನು ಕೇಳಿಲ್ಲ ಅವ್ರ ಹತ್ರ, ಏನು ಅವ್ರ ಕೇಳಿಲ್ಲ. ಈ ಭಾವನೆ ಇರಬಹುದು, ನನಗೆ ಯಾರು ಆ ಬಗ್ಗೆ ಅವ್ರ ಹತ್ರ ಮಾತಾಡಿದ್ದೆ. ಮುಸ್ಲಿಮ ಭೋಜನ ಕೂಟಕ್ಕಿಂತ ಮುಂಚೆಯೇ ಧರ್ಮ ಸಂಸತ್ತಲ್ಲಿ ಯೋಜನೆ ಆಗಿದೆ, ಅದಕ್ಕೆ ಇದಕ್ಕೂ ಸಂಬಂಧವೇ ಇಲ್ಲ. ನನ್ನ ಅಭಿಪ್ರಾಯ ತಿಳಿಸ್ತೇನೆ, ಮತ್ತೊಬ್ಬರ ಅಭಿಪ್ರಾಯಕ್ಕೆ ನಾನು ಹೊಣೆಗಾರಲ್ಲ. ನನ್ನ ಅಭಿಪ್ರಾಯ ತಿಳಿಸ್ತೇನೆ, ಕೆಲವು ವಿವಾದಾತ್ಮಕ ವಿಷಯದಲ್ಲಿ ಹೇಳಿಕೆ ಕೊಡುವುದಿಲ್ಲ. ಈಗ ಮಕ್ಕಳು ಹೆಚ್ಚು ಪಡೆಯಬೇಕು ಅಂದರೂ ಹೇಳಿದ್ರೆ ತಪ್ಪಲ್ಲ, ಪಡೆಯಬಾರದು ಅಂತ ಹೇಳಿದ್ರೆ ತಪ್ಪಲ್ಲ. ಎರಡು ಕೂಡ ವಿವಾದ ಉಂಟು, ವಿವಾದಾತ್ಮಕ ವಿಷಯದಲ್ಲಿ ನಾವು ಕೈ ಹಾಕುವುದಿಲ್ಲ. ಆ ವಿಷಯ ಬಂದಿಲ್ಲ ಧರ್ಮ ಸಂಸತ್ತಲ್ಲಿ. ನಡಿ ಇಲ್ಲಿ ಎಲ್ಲರಿಗೂ ಒಟ್ಟಿಗೆ ಊಟ ಆಗ್ತಾ ಇದೆ ಅಲ್ಲ, ಕೃಷ್ಣ ಮಠದಲ್ಲಿ ಎಲ್ಲರಿಗೂ ಊಟ ಆಗ್ತಾ ಇದೆ. ಒಂದೇ ಪಂಕ್ತಿಯಲ್ಲಿ ಬ್ರಾಹ್ಮಣರಿಂದ ದಲಿತರವರಿಗೆ ಒಂದೇ ಪಂಕ್ತಿಯಲ್ಲಿ ಊಟ ಸಾಪಂಕ್ತಿ ಭೋಜನ ನಡೀತಾ ಇದೆ. ಆ ವಿವಾದ ಅಪ್ರಸ್ತುತ. ಏನು ಕೇಳಿ, ಏನಾಗಿದೆ ಸಂವಿಧಾನ ಎಮರ್ಜೆನ್ಸಿಯನ್ನು ತೆಗೆಯಬೇಕು ಅಂತ ಸಂವಿಧಾನ ಬದಲಾವಣೆ ಆಗಿಲ್ಲವೋ? 110 120 ತಿದ್ದುಪಡಿ ಆಗಿದೆ, ಅದಕ್ಕೆ ಯಾರೂ ಮಾತಾಡಲಿಲ್ಲ. ಈ ತಿದ್ದುಪಡಿ ಸೂಚನೆ ಕೊಟ್ಟ ಕೂಡಲೇ ಏನು ಅಷ್ಟು ಗದ್ದಲ? ಯಾರಿಗೆ ಅನ್ಯಾಯ ಇದೆ? ಈ ನನ್ನ ಸೂಚನೆಯಿಂದ ದಲಿತರಿಗೆ ಅನ್ಯಾಯ ಆಗಿದೆಯೋ? ಅಲ್ಪಸಂಖ್ಯಾತರಿಗೆ ಆಗಿದೆಯೋ? ಅಲ್ಪಸಂಖ್ಯಾತರಿಗೆ ಯಾವುದೇ ಹಕ್ಕನ್ನು ನಾವು ನಿಲ್ಲಿಸಿಲ್ಲ, ಬೇಡ ಅಂತ ಹೇಳಿಲ್ಲ. ಅದನ್ನು ದಲಿತರಿಗೂ ಹಿಂದುಳಿದವರಿಗೂ ಬಹುಸಂಖ್ಯಾತ ಹಿಂದುಗಳಿಗೂ ಅದನ್ನು ವಿಸ್ತರಿಸಿ ಅಂತ ಹೇಳಿ ಎಲ್ಲರಿಗೂ ಅನುಕೂಲವಾಗುವ, ಮತ್ತು ಸೆಕ್ಯುಲರಿಗೆ ಅನುಕೂಲ. ಧರ್ಮದ ಆಧಾರದಲ್ಲಿ ಭೇದ ಭಾವ ಮಾಡಬಾರದು, ಸಮಾಜವನ್ನು ಒಡೆಯಬಾರದು. ಧರ್ಮದ ಕೇಳಿ ಕೇಳಿ ಧರ್ಮದ ಆಧಾರದಲ್ಲಿ ಸಮಾಜವನ್ನು ಒಡೆಯಬಾರದು. ಇಂಥ ಸೆಕ್ಯುಲರಿಗೆ ಅನುಕೂಲವಾದ ಒಂದು ತಿದ್ದುಪಡಿ ತಂದಿದ್ದರೆ ಸಂವಿಧಾನಕ್ಕೆ ಅವಮಾನ ಇದೆ. ಏನು ಕಾರಣ ಮೊದಲು ಆ ಪ್ರಶ್ನೆಗೆ ಉತ್ತರ ಕೊಡಿ. ನನ್ನ ತಿದ್ದುಪಡಿಯಲ್ಲಿ ಸಂವಿಧಾನಕ್ಕೆ ಅಗೌರವ ಕೊಡುವ ಯಾವ ಅಂಶ ಉಂಟು ಅದು ಮೊದಲು ಉತ್ತರ ಕೊಡಿ. ಆಮೇಲೆ ಇಷ್ಟಪಡಿ ತಿದ್ದುಪಡಿ ಆಗಿದೆಯೋ ಇಲ್ಲವೋ ಎಮರ್ಜೆನ್ಸಿ ಇನ್ನೇ ಡಿಕ್ಲೇರ್ ಮಾಡಿದರು, ಜನತಾ ಸರ್ಕಾರ ಬಂದ ಕೂಡಲೇ ಅದನ್ನು ಬದಲಾವಣೆ ಮಾಡಿದರೆ ಇಲ್ಲವೋ? ಇಂಥ ಎಷ್ಟೋ ತಿದ್ದುಪಡಿ ಈಗಾಗಲೇ ಆಗಿದೆ. ರಾಜೀವ್ ಗಾಂಧಿಯವರು ಮಾಡಿದ್ದಾರೆ, ಇಷ್ಟೇ ಇರುವಾಗ ಎಲ್ಲ ಪಕ್ಷಗಳು ಮಾಡಿದ್ದಾರೆ. ದೊಡ್ಡ ವಿಷಯ ಇರು, ಅದಕ್ಕೆ ಉತ್ತರ ಕೊಡಿ. ತಿದ್ದುಪಡಿಯಿಂದ ಸಮಾಜಕ್ಕೆ ಏನು ಅನ್ಯಾಯವಾಗಿದೆ? ಸೆಕ್ಯುಲರಿಗೆ ಅನುಕೂಲವೋ ಪ್ರತಿಕೂಲವೋ? ಮತ್ತು ಇಷ್ಟವರೆಗೆ ತಿದ್ದುಪಡಿ ಆಗಿಲ್ಲವೋ? ಈಗ ಕನ್ನಡ ಇದು ಭಾಷೆಯ ವಿಷಯ, ಎಲ್ಲ ಕನ್ನಡ ಮಾತೃಭಾಷೆ ಅದನ್ನು ಕಡ್ಡಾಯ ಮಾಡಿ ಅದಕ್ಕೆ ವಿರುದ್ಧವಾಗಿ ತೀರ್ಪು ಕೋರ್ಟ್ನಲ್ಲಿ ಆಗಿದೆ. ಅದಕ್ಕೋಸ್ಕರ ತಿದ್ದುಪಡಿಯನ್ನು ಸಂವಿಧಾನವನ್ನು ತಿದ್ದುಪಡಿಯ ಬಗ್ಗೆ ಸಿದ್ದರಾಮಯ್ಯವರೇ ಮಾತಾಡಿದ್ದಾರೆ, ಎಲ್ಲ ಸರ್ಕಾರದ ಜೊತೆಗೆ ಮಾತಾಡಿ ಸಂವಿಧಾನ ತಿದ್ದುಪಡಿ ಬಗ್ಗೆ ವಿಚಾರ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹೀಗಿರುವಾಗ ಈಗ ಅವರೇ ಹೇಳ್ತಾರೆ ನಾನು ಸಂವಿಧಾನಕ್ಕೆ ಅಗೌರವ ಮಾಡಿದ್ದೇನೆ. ಉತ್ತರ ಕೊಡಿ. ಈಗ ಉತ್ತರ ಕೊಟ್ಟರೆ ಅದು ಹೇಳ್ತಾರೆ, ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ, ಹೇಳಿದ್ದನ್ನೇ ಹೇಳು. ಯಾವುದಕ್ಕೆ ನಾನು ಪ್ರಶ್ನೆ ಸಂವಿಧಾನದ ತಿದ್ದುಪಡಿಯಲ್ಲಿ ಇಷ್ಟವರೆಗೆ ಆಗಿದೆ ಇಲ್ಲವೋ? ಇದು ಹೊಸದ, ಮತ್ತು ಇದರಲ್ಲಿ ಯಾರಿಗೆ ಅನ್ಯಾಯ ಇದೆ? ಯಾರಿಗೂ ಅನ್ಯಾಯ ಇಲ್ಲ. ಇಷ್ಟೋ ತಿದ್ದುಪಡಿ ಆಗಿವೆ, ಇನ್ನೂ ಆಗಲಿಕ್ಕಿದೆ. ಹೀಗಿರುವಾಗ ಇದರ ಬಗ್ಗೆ ವಿರೋಧಕ್ಕೆ ಏನು ಕಾರಣ ಅಂತ ಆ ಪ್ರಶ್ನೆಗೆ ವಿದ್ಯಾರ್ಥಿಗಳು ಮತ್ತು ರಾಜಕಾರಣಿಗಳು ಬುದ್ಧಿಜೀವಿಗಳು ಉತ್ತರ ಕೊಡಿ. ಹೇಳಿದ್ದನ್ನೇ ಮತ್ತು ಮತ್ತೆ ಹೇಳಿದರೆ ಅದು ಗೋಬಲ್ಸ್ ನೀತಿ ಆಯಿತು. ಹೇಳಿದ್ದೇನೆ 10 ಸಲ ಹೇಳು. ಏನು ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು? ಏನು ಅನ್ಯಾಯ ಆಗಿದೆ? ಯಾರಿಗೆ ಅನ್ಯಾಯ?
ಸಂವಿಧಾನಕ್ಕೆ ಏನು ಅಗೌರವಾಯಿತು? ಹಾಗೆ ಹಿಂದೆ ತಿದ್ದುಪಡಿ ಆದಾಗ ಅಗೌರವ ಆಗಿಲ್ಲ, ಇದು ಒಂದೇ ತಿದ್ದುಪಡಿಯ. ನಾವು ಎರಡನ್ನೂ ಅನ್ಯಾಯ ಸಮನ್ವಯ ಮಾಡ್ತೇವೆ, ದೇಶದ ಸಂವಿಧಾನ, ನಮ್ಮ ಧಾರ್ಮಿಕ ಸಂವಿಧಾನ, ಎರಡನ್ನೂ ಸಮನ್ವಯ ಮಾಡುವ ಕಾರ್ಯದಲ್ಲಿ ನಾವು ಹೋಗ್ತೇವೆ. ಜಾತಿ ವ್ಯವಸ್ಥೆ ನಾವು ವಿರೋಧ ಮಾಡಿಲ್ಲ, ಅಸ್ಪೃಶ್ಯ ಬೇಡ ಅಂತ ಹೇಳಿ. ಈಗ ಅನೇಕ ಜಾತಿ ಉಂಟು, ಒಳಗೆ ಅಸ್ಪೃಶ್ಯರು, ಒಕ್ಕಲಿಗರಿದ್ದಾರೆ, ಗೌಡರಿದ್ದಾರೆ, ಗೌಡರು, ಲಿಂಗಾಯತರು, ಮತ್ತು ಇವರು ಕುರುಬರು, ಎಷ್ಟು ಜಾತಿ ಇದೆ, ಅವರೆಲ್ಲ ಅಸ್ಪೃಶ್ಯರು. ಅಸ್ಪೃಶ್ಯತೆಗೂ ಜಾತಿ ವ್ಯವಸ್ಥೆಗೂ ಸಂಬಂಧ ಇದೆ. ಜಾತಿ ವ್ಯವಸ್ಥೆ ಉಂಟಲ್ವಾ, ಇವರೆಲ್ಲ ಜಾತಿ ವ್ಯವಸ್ಥೆಗೆ ಸೇರಿದವರು, ಗೌಡರು, ಲಿಂಗಾಯತರು, ಮತ್ತು ಇವರು ಕುರುಬರು, ಮತ್ತು ಇವರು ವಾಲ್ಮೀಕಿ ಸಮಾಜ, ಎಷ್ಟು ಉಂಟು ಅಲ್ಲಿ ಅಸ್ಪೃಶ್ಯತೆ ಉಂಟು. ಜಾತಿ ವ್ಯವಸ್ಥೆ ಇದ್ದು ಕೂಡ ಅಸ್ಪೃಶ್ಯತೆ ಬರಬೇಕು ಅಂತಿಲ್ಲ, ಅಸ್ಪೃತೆ ಬೇರೆ, ಜಾತಿ ವ್ಯವಸ್ಥೆ ಬೇರೆ. ಅಸ್ಪೃಶ್ಯ ನಿವಾರಣೆ, ಜಾತಿ ವ್ಯವಸ್ಥೆಯಲ್ಲಿ ಉಚ್ಚ ನೀಚಪ ಬೇಡ, ಒಬ್ಬರು ಮೇಲೆ ಒಬ್ಬರು ಕೆಳಗೆ, ಅದು ಬೇಡ, ಸಮಾನತೆ ಮಾಡಬೇಕು ಇಷ್ಟೇ. ಜಾತಿಯನ್ನು ಜಾತಿ ಇವರು ತೆಗೀತಾರೆ, ಯಾರು ಯಾರಿಗೆ ಸಾಧ್ಯ ಆಗಿದೆ ಜಾತಿ ತೆಗೆಯಲಿಕ್ಕೆ? ಜಾತಿಯದೆ ಬೆಳೀತಾ ಇದೆ. ಅದನ್ನು ಹೇಳುವುದಿಲ್ಲ ನಮಗೆ. ನಾವು ವರ್ಣಾಶ್ರಮ ವ್ಯವಸ್ಥೆ ಒಪ್ಪಿಕೊಂಡು ಉಚ್ಚ ನೀಚ ಭಾವ ಇಲ್ಲದೆ, ಉಚ್ಚ ನೀಚ ಭಾವ ತೆಗೀಬೇಕು ಅಂತ ಹೇಳ್ತಾ ಇದ್ದೇನೆ. ಉಚ್ಚ ನೀಚ ಭಾವ ಇಲ್ಲದೆ ಎಲ್ಲರನ್ನೂ ಸಮಾನವಾಗಿ, ಒಮ್ಮಂತರ ಸಮಾನತ, ಸಮಾನವಾಗಿ ಸಮಾನತೆಯಿಂದ ನೋಡಬೇಕು. ಜಾತಿ ವ್ಯವಸ್ಥೆಗೆ ನಾನು ವಿರೋಧ ಅಲ್ಲ, ಇದು ನಮ್ಮ ಧೋರಣೆ. ಎಲ್ಲಿ ಶುದ್ಧೀಕರಿಸಿದ್ದೇವೆ ಸುಮ್ಮನೆ ಆರೋಪ ಮಾಡಿದ್ದಾರೆ. ಗುತ್ತೆ ಎಷ್ಟೋ ಕೊಟ್ಟಾಗಿದೆ, ಮತ್ತು ಆರೋಪ ಗುತ್ತೆ ಎಷ್ಟು ಸಲ ಹೇಳಿದೆ, ದಲಿತರೇ ಶುದ್ಧಿ ಮಾಡಿದ್ದು, ಆ ಜಾಗ ಬೇರೆ, ನಾವು ಶುದ್ಧೀಕರಣ ಮಾಡಿದ ಜಾಗವೇ ಬೇರೆ, ಸಂಬಂಧವೇ ಇಲ್ಲ. ದಲಿತರು ಹೋದ ನಡೆಸಿದ ಜಾಗವೇ ಬೇರೆ. ನಾವು ಮೋದಿಯವರ ಹೊಸ ಯೋಜನೆಯಂತೆ ಸ್ವಚ್ಛತಾ ಕಾರ್ಯಕ್ರಮ, ಅದನ್ನು ದಲಿತರು ಸೇರಿ ಮಾಡಿದ್ದು, ದಲಿತರೇ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅದು ರಥವೀದಿಯಲ್ಲಿ ಮಾಡಿದ್ದು, ಕೃಷ್ಣ ಬಡವರೆಗೂ ಹೊರಗೂ ಮಾಡಿದ್ದು, ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಎಲ್ಲಿ ಮಾಡಿದ್ದೀವಿ ಸುಮ್ಮನೆ? ನೀವೆಲ್ಲ ಬರ್ತಾನೆ ಅದನ್ನೇ ಹೇಳ್ತಾ ಹೋಗಿ, ಆರೋಪ ಸುಳ್ಳು ಆರೋಪ, ಮತ್ತು ಅದನ್ನು ಯಾಕೆ ಹೇಳ್ತಾ ಇದ್ದೆ? ನಮ್ಮ ನಾವು ದೇಶದಲ್ಲಿ ಯಾವಾಗಲೂ ಹೇಳ್ತಾ ಇದ್ದೇವೆ, ಯಾವ ಸಂದರ್ಭದಲ್ಲಿಯೂ ಕೂಡ ಹಿಂಸೆಗೆ ಕೈ ಹಾಕಬಾರದು. ಏನು ಪ್ರತಿಭಟನೆ ಇದ್ದರೂ ಅಹಿಂಸಾತ್ಮಕವಾಗಿ ಮಾಡಬೇಕು ಅಂತ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ನಾವು ಹೇಳ್ತಾ ಇದ್ದೇವೆ. ಹಿಂಸಾತ್ಮಕವಾಗಿ ಮಾಡಬಾರದು, ಕಾಯಿಲೆಯನ್ನು ಕೈಗೆ ತೆಗೆದುಕೊಳ್ಳಬಾರದು. ನಮ್ಮ ಧೋರಣೆ ನಿಮಗೆ ಇಷ್ಟು ಒಪ್ಪನೆಯ ಸಭೆಯಲ್ಲಿ ಹೇಳ್ತಾ ಇದ್ದೇವೆ, ಇನ್ನೂ ಕೇಳ್ತಾ ಇದ್ದೀರಲ್ಲ, ಇದು ಗೊತ್ತಿದ್ದ ವಿಷಯ, ಅನೇಕ ಸಲ ಹೇಳಿದ್ದೇನೆ. ಹಿಂಸಾತ್ಮಕ ಕಾರ್ಯಕ್ಕೆ ನಮ್ಮ ವಿರೋಧ ಇದೆ. ಅದಕ್ಕೆ ನಾ ಏನು ಮಾಡಲಿ, ನಾ ಹೇಳೋದು ಹೇಳ್ತೇವೆ, ಎಷ್ಟೋ ನಮ್ಮ ಹತ್ರ ಕೇಳುವುದಿಲ್ಲ, ಕರಪಕ್ಷಣ ಮಾಡಬಾರ್ದು ಅಂತ ಹೇಳ್ತೇವೆ, ಮಾಡ್ತಾ ಇದ್ದಾರೆ. ಭಯೋತ್ಪಾದನೆ ಮಾಡಬಾರ್ದು ಅಂತ ಹೇಳ್ತೇವೆ, ನಡೀತಾ ಇದೆ. ನಮ್ಮ ಮತ್ತೆ ಕೇಳ್ತಾರೆ, ಹೇಳುವುದು ನಮ್ಮ ಕರ್ತವ್ಯ, ಹೇಳ್ತೇವೆ. ಎಷ್ಟೋ ಮಂದಿ ಕೇಳ್ತಾರೆ, ಎಲ್ಲರೂ ಭಯೋತ್ಪಾದಕರಲ್ಲ, ಕೆಲವರು ಹಿಂದೂ ಸಮಾಜದಲ್ಲಿ ಕೆಲವೇ ಕೆಲವು ಮಂದಿ ಇದ್ದಾರೆ. ಬೇರೆ ಇತರ ಮತದ ದೃಷ್ಟಿ ನೋಡಿದ್ರೆ ನಮ್ಮಲ್ಲಿ ಭಯೋತ್ಪಾದಕರು ಬಹಳ ಕಡಿಮೆ. ಮಾನವ ಧರ್ಮ ತರ ಅದರ ಆಧಾರದಲ್ಲಿ ಎಲ್ಲ ಧರ್ಮಗಳು ಬೆಳೆಯಬೇಕು.